ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಇವತ್ತು ರೀ ನಾನು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮನೆ ಒಳಗೇ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಕಡಿಮೆ ಸಾಮಗ್ರಿಗಳಲ್ಲಿನೇ ಈಸಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್ ಇದು. ಹಾಗೆಯೇ ಮಾವಿನ ಹಣ್ಣಿನ ಸೀಸನ್ ಅಂದಮೇಲೆ ಒಂದ್ಸಲಾದರೂ ಮಾಡ್ಕೊಂಡು ತಿನ್ನಲೇಬೇಕಲ್ರಿ ಫ್ರೆಂಡ್ಸ್. ಅಂದ್ರೆ ಇದರ ಟೇಸ್ಟ್ ಏನಂತ ಗೊತ್ತಾಗುತ್ತೆ ನೋಡಿರಿ. ಈಗ ರೀ ನಾನು ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ ರೀ. ನಾನು ಮನೆ ಒಳಗೇ ಕಂಡೆನ್ಸ್ಡ್ ಮಿಲ್ಕ್ ಯಾವ ಥರ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಇದರಲ್ಲಿ ಅರ್ಧ ಲೀಟರ್ ಹಾಲು ಹಾಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ರೀ ಫ್ರೆಂಡ್ಸ್ ಹೈ ಇರ್ಬೇಕ್ರಿ. ಹೈ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ಳೋಣ್ರಿ. ಇದನ್ನ ಈ ತರ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಳ್ಳೋಣ್ರಿ ಹೈ ಫ್ಲೇಮ್ನಲ್ಲಿ. ಈಗ ಹಾಲು ಕುದಿ ಬರತ್ತಿತ್ರಿ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಈಗ ಹಾಲು ಪೂರ್ತಿ ಗಟ್ಟಿ ಆಗೋವರೆಗೂ ಒಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಫಾರ್ಮಿಗೆ ಬರೋದು ಇದನ್ನ ಚಲೋದಾಗಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕ್ರಿ. ಈಗ ನಮ್ಮ ಕಂಡೆನ್ಸ್ ಮಿಲ್ಕ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ನೋಡ್ರಿ. ಇದು ಇನ್ನೂ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಆಗತ್ತರಿ. ಇದು ಈ ಚಲೋತ್ತಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ, ಇಲ್ಲಾಂದ್ರೆ ತಳ ಹಿಡಿಯತ್ರಿ ಈ ಥರ ಇದನ್ನ. ಈಗ ಇದು ರೆಡಿ ಆದ್ರೆ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ಆಫ್ ಮಾಡಿರಿ. ಎರಡು ಚಿಟಿಕೆಯಷ್ಟು ಸೋಡಾ ಹಾಕೊಳ್ಳ್ರಿ ಇದರಲ್ಲಿ. ಎರಡು ಚಿಟಿಕೆಯಷ್ಟು ಸೋಡಾ ಹಾಕೊಂಡೇನೆ ನೋಡ್ರಿ ನಾನು ಬೇಕಿಂಗ್ ಸೋಡಾ. ಇದನ್ನು ಹಾಕಿ ಈ ಥರ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಹಾಕಿದ್ರೆ ನೋಡ್ರಿ ನಾವು ರೆಡಿಮೇಡ್ ತರ್ತೇವಲ್ರಿ ಮಿಲ್ಕ್ ಮೇಡ್ ಅಂಗಡಿಯಲ್ಲಿ ಅದೇ ಥರ ಆಗತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಈಗಿದ್ದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ್ರಿ. ತಣ್ಣಗಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಕೋಬೇಕು ನೋಡ್ರಿ. ಈಗ ನಾವು ಮೊದಲಿಗೆ ಹೋಮ್ ಮೇಡ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ್ರಿ. ಅದನ್ನು ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿನ್ರಿ. ಇದರಲ್ಲಿ ಹಾಲಿನ ಕೆನೆ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಫ್ರೆಂಡ್ಸ್, ಹಾಲು ಬಿಸಿ ಮಾಡಿ ಅದ್ರ ಮೇಲ್ಗಡೆ ಇರೋ ಕೆನೆ ತೆಗೆದು ಫ್ರಿಜ್ನಲ್ಲಿ ಇಟ್ಟಿದ್ದೀವಿ ನೋಡ್ರಿ, ಅದನ್ನು ಹಾಕೊಳ್ಳೋಣ್ರಿ. ಈಗಿದ್ದನ್ನು 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡ್ಕೊಳ್ಳೋಣ್ರಿ. ಇದು ನೋಡ್ರಿ ನಾನು ಮಿಕ್ಸಿ ಜಾರು ಕೂಡ ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಮುಂಚೆನೇ ಇಟ್ಟಿದ್ದೆ ನೋಡ್ರಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಮಿಕ್ಸಿ ಜಾರ್ ಕೂಡ ಇಡಬೇಕ್ರಿ. ಹಾಗೇನೆ ಕ್ರೀಮ್ ಕೂಡ ನಾವು ಹಾಲಿನ ಕೆನೆ ಇಟ್ಟಿದ್ದಲ್ಲ ಅದನ್ನು ಕೂಡ ಫ್ರಿಜ್ನಲ್ಲಿ ಇಡಬೇಕು ನೋಡ್ರಿ, ಆಮೇಲೆ ಯೂಸ್ ಮಾಡ್ಬೇಕ್ರಿ ಅದನ್ನು. ಈಗ ನಮ್ಮ ಕ್ರೀಮ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ಸ್ಪೂನ್ ಈ ಥರ ಮಾಡಿದ್ರೆ ಬೀಳ್ವಲ್ತು ನೋಡ್ರಿ, ಆ ಥರ ಆಗ್ಬೇಕ್ರಿ ಇದು ಕ್ರೀಮ್. ಅಲ್ಲಿವರೆಗೂ ನಾವು ಚಲೋತ್ತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕ್ರಿ. ಈಗ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳಕ್ರಿ. ಎರಡು ಮಾವಿನ ಯೂಸ್ ಮಾಡತ್ತೀನಿ ನೋಡ್ರಿ. ಇದು ನೋಡ್ರಿ ದೊಡ್ಡ ಸೈಜ್ನಲ್ಲಿರೋ ಮಾವಿನ ಯೂಸ್ ಮಾಡತ್ತೀನಿ. ಇದನ್ನ ಈಗ ಸ್ವಚ್ಛಾಗಿ ತೊಳೆದು ತಗೊಂಡೇನ್ರಿ. ಮಾವಿನ ನೋಡ್ರಿ ಫ್ರೆಂಡ್ಸ್, ನೀವು ಚಲೋ ಟೇಸ್ಟ್ ಇರೋ ಮಾವಿನ ತಗೋಬೇಕು ನೋಡ್ರಿ, ಒಂದ್ ಸ್ವಲ್ಪ ಸ್ವೀಟ್ ಇರೋ. ಯಾಕಂದ್ರೆ ನಮ್ಮ ಐಸ್ ಕ್ರೀಮ್ ಟೇಸ್ಟ್ ನಮ್ಮ ಮಾವಿನ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಚಲೋ ಟೇಸ್ಟ್ ಇರೋ ಮಾವಿನೇ ಯೂಸ್ ಮಾಡ್ಬೇಕು ನೋಡ್ರಿ ಐಸ್ ಕ್ರೀಮ್ ಮಾಡಕ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನಮ್ಮ ಮಾವಿನಣ್ಣು ಚಲೋತ್ತಾಗಿ ಕಟ್ ಮಾಡಿ ಅದ್ರ ರಸ ಇದು ಸಿಪ್ಪೆ ಪೂರ್ತಿ ತೆಗೆದು ಅದ್ರ ರಸ ಪೂರ್ತಿ ಈ ಥರ ಹಿಂಡ್ಕೊಂಡೇವೆ ನೋಡ್ರಿ. ಹಾಗೇನೆ ಆ ಮಾವಿನಣ್ಣು ಕೂಡ ಪೂರ್ತಿ ಈ ಥರ ತಕೊಂಡೇವೆ ನೋಡ್ರಿ, ಸಿಪ್ಪೆ ಪೂರ್ತಿ ಸಪ್ರೇಟ್ ಮಾಡಿದ್ದೀವಿ ರೀ. ಈಗ ನಾವು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿವಿ ರೀ ಮಿಕ್ಸಿ ಜಾರ್, ಅದರಲ್ಲಿನೇ ಈ ಮಾವಿನ ಹಣ್ಣನ್ನು ಹಾಕೊಳ್ಳೋಣ್ರಿ. ನಾವು ಕಟ್ ಮಾಡಿ ತೊಗೊಂಡಿವಿ ರೀ ಮಾವಿನ ಹಣ್ಣು, ಅದನ್ನು ಪೂರ್ತಿ ಈ ಥರ ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ಒಂದು 4 ಟೀಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ್ರಿ. ನಾವು ಕಂಡೆನ್ಸ್ ಮಿಲ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಫ್ರೆಂಡ್ಸ್, ಇದನ್ನ ಹಾಕೊಳ್ಳೋಣ್ರಿ. ಪೂರ್ತಿ ತಣ್ಣಗಾಗಿದೆ ನೋಡ್ರಿ. ನಾವು ಇದನ್ನ ಫ್ರಿಜ್ನಲ್ಲಿ ಕೂಡ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ವಿ ನೋಡ್ರಿ, ಇದನ್ನ ಹಾಕೊಳ್ಳೋಣ್ರಿ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಇದನ್ನ ಪೂರ್ತಿ ಗ್ರೈಂಡ್ ಮಾಡ್ಕೊಳ್ಳೋಣ್ರಿ. ಒಂಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಇದನ್ನ. ಈಗ ನಾವು ನೋಡ್ರಿ ಇದನ್ನ ಈ ತರ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಇದು ಈ ಕನ್ಸಿಸ್ಟೆನ್ಸಿ ಒಳಗೆ ಇದೆ ನೋಡ್ರಿ ಫ್ರೆಂಡ್ಸ್. ಈಗ ಐಸ್ ಕ್ರೀಮ್ ಸೆಟ್ ಮಾಡ್ಕೊಳ್ಳೋದು. ನಾನೊಂದು ಐಸ್ ಕ್ರೀಮ್ ಡಬ್ಬ ತಗೊಂಡೇನ್ರಿ. ಈಗ ಇದರಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ರಿ, ಇದನ್ನ ಹಾಕೊಳ್ಳೋಣ್ರಿ. ಪೂರ್ತಿ ಹಾಕಿ ಇದರಲ್ಲಿ ಸೆಟ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ್ರಿ. ಈಗ ನಾನು ಇದನ್ನ ಡಬ್ಬದಲ್ಲಿ ಪೂರ್ತಿ ಈ ತರ ಸೆಟ್ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದ್ರ ಮುಚ್ಚಳ ಮುಚ್ಚಿ ಫ್ರಿಜ್ ನಲ್ಲಿ ಇದನ್ನ ಸೆಟ್ ಆಗ್ಲಿಕ್ಕೆ ಒಂದು 6-8 ಗಂಟೆಗಳ ಕಾಲ ಇಡೋನ್ರಿ. ಪೂರ್ತಿ ನೈಟ್ ಇಟ್ಟರು ಭಾಳ ಚಲೋ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಐಸ್ ಕ್ರೀಮ್ ರೀ ಎಷ್ಟು ಮಸ್ತಾಗಿ ಸೆಟ್ ಆಗಿದ್ದೀನಿ ನೋಡ್ರಿ. ಈಗ ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ತೊಗೊಂಡೇನ್ರಿ. ಇದ್ರೊಳಗೆ ನಾವು ಐಸ್ ಕ್ರೀಮ್ ಡಬ್ಬ ಇಟ್ಕೊಳ್ಳೋಣ್ರಿ. ನಾವು ಸೆಟ್ ಮಾಡಕ್ಕೆ ಇಟ್ಕೊಂಡಿವಲ್ರಿ ಐಸ್ ಕ್ರೀಮ್ ಡಬ್ಬ, ಅದನ್ನ ಇಟ್ಕೊಳ್ಳೋಣ್ರಿ. ಅಂದರೆ ಜಲ್ದಿ ಬಿಟ್ಕೊಳತ್ತೆ ನೋಡ್ರಿ ಫ್ರೆಂಡ್ಸ್. ನೀವು ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ಬೋದು ರೀ. ಈಗ ನಾವು ಪೂರ್ತಿ ಡಬ್ಬನೇ ತೆಗೆಯತ್ತೀವಿ ನೋಡ್ರಿ ಐಸ್ ಕ್ರೀಮದ್ದು. ಈ ಥರ ನೋಡ್ರಿ ಇದನ್ನು ಒಂದು 40-50 ಸೆಕೆಂಡ್ಗಳ ಕಾಲ ಇಡೋಣ್ರಿ. ಈಗ ಐಸ್ ಕ್ರೀಮ್ನ ಈ ಡಬ್ಬದಲ್ಲಿ ಈ ಥರ ತಕ್ಕೊಳ್ಳೋಣ್ರಿ.
ಈಗ ಇದನ್ನ ಮೇಲ್ಗಡೆ ಗಾರ್ನಿಶಿಂಗ್ಗೋಸ್ಕರ ಒಂದು ಸ್ವಲ್ಪ ಬಾದಾಮಿ ನೋಡ್ರಿ ಈ ಥರ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಈಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಇವತ್ತು ನಾನು ಭಾಳ ಈಸಿ ಮೆಥಡ್ನಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ನೋಡ್ರಿ. ನೀವು ಕೂಡ ಒಮ್ಮೆ ನಾನು ಮಾಡಿದ ಥರ ಐಸ್ ಕ್ರೀಮ್ ಮನೆಯೊಳಗನ್ನ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನೀವೇನಾದರೂ ಫ್ರೆಂಡ್ಸ್ ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಇದನ್ನು ಮಾಡ್ಕೊಂಡು ತಿಂತೀರಿ ನೋಡ್ರಿ. ಅಷ್ಟಂದ್ರೆ ಅಷ್ಟು ಟೇಸ್ಟ್ ಆಗೈತೆ ರೀ ಇದು. ಸಣ್ಣವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಐಸ್ ಕ್ರೀಮ್ ನೋಡ್ರಿ. ನಾನು ಮಾಡಿದ ಮ್ಯಾಂಗೋ ಐಸ್ ಕ್ರೀಮ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.